ಸರ್ಕಾರ ನಿಲುವು ಸರಿಯಾಗಿದೆ ಎಪಿಎಂಸಿ ಕಾಯ್ದೆ ಆಯ್ತು ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆ ತಂದಿದ್ದು ಸರಿಯಾಗಿದೆ ಅದಕ್ಕೆ ನಾವು ಸ್ಟಿಕನ್ ಆಗ್ತೀವಿ ಅದಂತ ವಿಷಯಗಳು ಮುಖ್ಯಮಂತ್ರಿಗಳು ನಿರ್ಧಾರ ತಗೊಳ್ತಾರೆ ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಇಲ್ಲ ಇಲ್ಲ ಚರ್ಚೆ ಮಾಡ್ತೀವಿ ಅದರ ಬಗ್ಗೆ ರೈತ ಪರವಾಗಿ ಇದ್ದೀವಿ ನಾವು ಇಲ್ಲಿವರೆಗೂ ಇದು ಇದು ಈಗ ನಾನು 8 ತಿಂಗಳಾಯ್ತು ಇದು ಮೊದಲನೇ ಪ್ರತಿಭಟನೆ ರೈತರದ್ದು ಇಲ್ಲಿವರೆಗೂ ನಾವು ರೈತರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಇದು ದುರುದ್ದೇಶಪೂರ್ವಕವಾಗಿ ಯಾರ್ಯಾರು ಪ್ರಚೋದನೆಯಲ್ಲಿ ಮಾಡ್ತಾ ಇದ್ದಾರೆ ರೈತರಿಗೆ ನಿಜವಾಗಿಯೂ ಎಪಿಎಂಸಿ ಕಾಯ್ದೆಯಿಂದ ಭೂ ಸುಧಾರಣೆಯಿಂದ ಅನುಕೂಲ ಆಗಿದೆ ಇವತ್ತು ಭೂ ಸುಧಾರಣೆ ಕಾಯ್ದೆಯಿಂದ ಯಾರು ಬೇಕಾದರೂ ರೈತರಾಗಬಹುದು ಇವತ್ತು ಎಷ್ಟು ಒಂದು 21000 ಹೆಕ್ಟೇರ್ ಭೂಮಿ ಲಕ್ಷ ಇದರಲ್ಲಿದೆ ಬೀಳ್ಬಿದ್ದಿದೆ ಅದನ್ನು ಕೊಂಡುಕೊಂಡು ಭೂಮಿ ಮಾಡೋರು ಮಾಡ್ತಾರೆ ಎಪಿಎಂಸಿ ಕಾಯ್ದೆ ತಂದಿರೋದ್ರಿಂದ ಇವತ್ತು ರೈತ ತನ್ನ ಮನೆ ಬಾಗಿಲಲ್ಲೇ ತಾನು ಕೊಡಬಹುದು ಇಲ್ಲಿ ದಲ್ಲಾಳಿಗಳ ಕಾಟ ಇಲ್ಲ ಆಮೇಲೆ ಅವರಿಗೆ ಲೋಡಿಂಗ್ ಟ್ರಾನ್ಸ್‌ಪೋರ್ಟೇಷನ್ ಅನ್ಲೋಡಿಂಗ್ ಚಾರ್ಜಸ್ ಇಲ್ಲ ಆಮೇಲೆ ಅಲ್ಲಿ ದಲ್ಲಾಳಿ ಬುರಿತಾರೆ ಅನ್ನೋ ಪ್ರಶ್ನೆ ಇಲ್ಲ ಅದೆಲ್ಲ ಅನುಕೂಲ ಆಗ್ತದೆ ಅವನಿಗೆ ಎಲ್ಲಿ ಬೇಕಾದರೂ ಮಾರ್ಕೊಳ್ಳಿ ರೈತ ಅವನಿಗೆ ನಾವು ರಿಸ್ಟ್ರಿಕ್ಷನ್ ತೆಗೆದು ಹಾಕಿದ್ದೀವಿ ಮೊದಲೇ ಏನು 2.5% ಟ್ಯಾಕ್ಸ್ ಇತ್ತು ಅದು 0.35% ಗೆ ತಂದಿದ್ದು ಯಾರಾದರೂ ಎಪಿಎಂಸಿ ಗೆ ಹೋಗಲಿಕ್ಕೆ ನಿರ್ಬಂಧ ಇಲ್ಲ ಹೋಗಬಹುದು ಅಲ್ಲೇರ ಮಾರ್ಕಬಹುದು ಹೊರಗಡೆನೇ ಮಾರ್ಕಬಹುದು ಇದರಿಂದ ರೈತರಿಗೆ ಏನು ತೊಂದರೆ ಇಲ್ಲ ಅನವಶ್ಯಕವಾಗಿ ಇದನ್ನು ಮಾಡ್ತಾ ಇದ್ದಾರೆ ಸರ್ ಉದ್ದೇಶವನ್ನ ಮರೆತು ಅಂದ್ರೆ ಅರ್ಥ ಮಾಡ್ಕೊಳ್ಳದೆ ಈ ರೀತಿ ದುರದೃಷ್ಟದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಲ್ಲ ಇದು ನಿಜವಾಗಿ ರೈತರಿಗೆ ಅನುಕೂಲ ಆಗ್ತಾ ಇದೆ ರೈತರಿಗೆ ಅನುಕೂಲ ಆಗ್ತಾ ಇದೆ ಅನುಕೂಲತೆಗಳನ್ನು ನೋಡಬೇಕು ಅನುಕೂಲ ಇದರಿಂದ ರೈತರಿಗೆ ಏನು ಅನ್ಯಾಯ ಆಗಿಲ್ವಲ್ಲ ಇದು ರಾಜಕೀಯ ಅಲ್ಲ ನಾನು ಹೇಳೋದು ರೈತರಿಗೆ ಇದರಿಂದ ಅನುಕೂಲ ಆಗೋ ಹೊತ್ತಿನಲ್ಲಿ ಅನವಶ್ಯಕ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ